ತಾಲೂಕು ಯುವಜನ ಸೇವಾ ಕ್ರೀಡಾ ಇಲಾಖೆಯಿಂದ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಶಾಸಕರಾದ ಪರಣ ಮುನವಳ್ಳಿ ಅವರು ಉದ್ಘಾಟಿಸಿದರು. ಗಂಗಾವತಿ ತಾಲೂಕು ಯುವಜನ ಸೇವಾ ಕ್ರೀಡಾ ಇಲಾಖೆಯಿಂದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಗಳು ತಾಲೂಕು ಕ್ರೀಡಾಂಗಣದಲ್ಲಿ ಆರಂಭವಾದವು. ಶಾಸಕರಾದ ಪರಣ ಮುನವಳ್ಳಿ ಅವರು ಹಾಗೂ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ವಿಶ್ವನಾಥ್ ರೆಡ್ಡಿ ಅವರು ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಸದಸ್ಯರಾದ ಉಮೇಶ್ ಸಿಂಗ್ನಾಳ, ಪರಶುರಾಮ್ ಮಡ್ಡೇರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನಗೌಡ ಹಾಗೂ ತಾಲೂಕು ಯುವಜನ ಸೇವಾ ಕ್ರೀಡಾಧಿಕಾರಿ ರಂಗಸ್ವಾಮಿ ಅವರುಗಳು ಆಗಮಿಸಿದ್ದರು. ನಿಜಕ್ಕೂ ತುಂಬಾ ಒಂದು ಸಂತೋಷ ಪಡುವಂತಹ ವಿಚಾರ. ಈ ಒಂದು ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಬೇಕಾಗಿತ್ತು. ಇವತ್ತು ಶಾಲಾ ವಿದ್ಯಾರ್ಥಿಗಳ ಜೊತೆಗೆ ಇವತ್ತು ವೈದ್ಯರಿರ್ಬೋದು, ಇನ್ನಿತರ ರಂಗದಲ್ಲಿರುವಂತ ಎಲ್ಲರೂ ಭಾಗವಹಿಸುವಂತ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಅವಕಾಶ ಇದೆ. ಇದನ್ನ ಎಲ್ಲರೂ ಭಾಗವಹಿಸಿದಾಗ ಮಾತ್ರ ನಮ್ಮ ದೇಶೀಯ ಕ್ರೀಡೆಗಳಿಗೆ ಮಹತ್ವವಾದ ಒಂದು ಸ್ಥಾನ ಸಿಗುತ್ತೆ. ಯಾಕಂದ್ರೆ ಇವತ್ತು ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ನಮ್ಮ ಒಂದು ಗ್ರಾಮೀಣ ಕ್ರೀಡಾಕೂಟಗಳು. ಇವು ಯಾಕೆ ನಾವು ಗ್ರಾಮೀಣ ಕೂಟಗಳನ್ನ ನೆಚ್ಕೋಬೇಕಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಶರೀರವನ್ನ ಸದೃಢಗೊಳಿಸ್ತೇವೆ. ಈ ಒಂದು ಕ್ರೀಡೆಗಳಿಂದ ಭಾಗವಹಿಸೋದ್ರಿಂದ ಮಾನಸಿಕ ಒತ್ತಡ ಬಹಳಷ್ಟು ದೂರ ಆಗುತ್ತೆ ಮತ್ತು ಆರೋಗ್ಯದ ಒಂದು ಅಮೃತ ನಮಗೆ ಸಿಗುತ್ತೆ. ಮಾನಸಿಕವಾಗಿ ಸದೃಢರಾಗ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಭಾಗವಹಿಸಬೇಕು, ಪಾಲ್ಗೊಳ್ಳಬೇಕು. ಕ್ರೀಡೆಯಿಂದ ನಮ್ಮ ಮನಸ್ಥಿತಿಯನ್ನ ಇವತ್ತು ಪ್ರತಿ ನಾವು ಓದೋದ್ರಲ್ಲೇ ಮಾತ್ರ ಅಲ್ಲ, ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹಳ ಸದೃಢವಾಗಿ ಕ್ರೀಡೆಯ ದೇಹನ ಸದೃಢವಾಗಿ ಇಟ್ಕೊಳಕಾಗುತ್ತೆ. ಯಾಕಂದ್ರೆ ಈಗಿನ ಆರೋಗ್ಯವಾದಂತ ಪರಿಸ್ಥಿತಿಯಲ್ಲಿ ಹೀಗೆ ನಾವು ಉಪಯೋಗ ಮಾಡತಕ್ಕಂತ ಆಹಾರ ಪದಾರ್ಥಗಳಲ್ಲಿ ಸಮತಿಗೆ ವಿಷಪೂರಿತ ಅಂತ ಆದ ಆಹಾರ ಆಗಿಬಿಟ್ಟವು. ಆ ಉದ್ದೇಶ ಇಟ್ಕೊಂಡು ನೀವೆಲ್ಲ ಯುವಕರು ಮತ್ತು ಯುವಕರಿಗೆ ಪ್ರತಿಯೊಬ್ಬರು ಯಾಕಂದ್ರೆ ನಿಮ್ಮ ಕ್ರೀಡೆಯಲ್ಲಿ ಭಾಗವಹಿಸಿ. ಇದು ಗ್ರಾಮೀಣ ಮಟ್ಟ ಕ್ರೀಡೆಗಳಾಗಿರೋದ್ರಿಂದ ಗ್ರಾಮೀಣ ಹಳ್ಳಿಗಳಲ್ಲಿರ್ತಕ್ಕಂಥ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಬರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಮತ್ತು ಪ್ರತಿಯೊಬ್ಬರಿಗೆ ಇದು ಅವಕಾಶ ಕೊಡ್ತಕ್ಕಂಥ ಅವಕಾಶ. ಯಾಕಂದ್ರೆ ಅವರಲ್ಲಿರ್ತಕ್ಕಂಥ ಸ್ಪರ್ಧೆಯನ್ನ ತೋರಿಸಲಿಕ್ಕೆ ಒಂದು ಅವಕಾಶ ದಸರಾ ಕ್ರೀಡಾಕೂಟದಲ್ಲಿ. ನೀವು ಭಾಗವಹಿಸಿ ನಿಮ್ಮ ಕ್ರೀಡೆಯಲ್ಲಿ ಯಾವ್ಯಾವ ಕ್ರೀಡೆಯ ನೀವು ಅಲ್ಲಿ ಸದೃಢವಾಗಿ ಭಾಗವಹಿಸಿ ಗೆಲ್ತೀರಿ, ಆ ಗೆಲುವು ಯಶಸ್ವಿ ಆಗ್ಬೇಕಂತ. ಕ್ರೀಡೆಯಿಂದ ನಮ್ಮ ಗಂಗಾವತಿ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ತಾವು ಹೋಗ್ತೀರಿ ಅಂತಕ್ಕಂತ ಆಶಾಭಾವನೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತಾ ಈ ಸೋಲು ಗೆಲುವು ಎರಡು ಸ್ವೀಕರಿಸಿ ಗೆದ್ದಂಥವರು ಮುಂದೆ ಹೋಗಬೇಕು, ನಂತರದಲ್ಲಿ ಪ್ರಯತ್ನ ಮಾಡಿ ಮತ್ತೆ ಗೆಲ್ತೀವಿ ಅಂತಕ್ಕಂತ ಭಾವನೆಯನ್ನು ನಾವು ಸೋತಂತ ವ್ಯಕ್ತಿಗಳು ಅದೇ ಪ್ರತಿಗಡದೆ ಒಂದು ಮುಂದಿನ ಅವಕಾಶಕ್ಕೆ ನಾವು ಅಣಿಯಾಗ್ತೀರಿ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ. ಬಿಪಿ ಶುಗರ್ ಬರ್ತಕ್ಕಂತ ಒಂದು ವ್ಯವಸ್ಥೆ ಒಂದು ಈಗ ಇರ್ತಕ್ಕಂತ ಫುಡ್ ನಲ್ಲಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ವಿದ್ಯಾರ್ಥಿನಿಯರು ಭಾಗವಹಿಸಿ ಸೋಲು ಗೆಲ್ಲುವುದು ಮುಖ್ಯವಲ್ಲ, ಈ ಒಂದು ಕ್ರೀಡಾಪಟುವದಲ್ಲಿ ಭಾಗಿಯಾಗಿ ಕ್ರೀಡೆಯಲ್ಲಿ ಭಾಗಿಯಾಗಿ ಆಟವನ್ನು ಆಡುವುದನ್ನು ಮುಖ್ಯವಾಗಿ ತಿಳಿದುಕೊಂಡು ಈ ಒಂದು ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ಗಂಗಾವತಿ ತಾಲೂಕಿನ ಹೆಸರನ್ನು ಇಡೀ ರಾಜ್ಯಾದ್ಯಂತ ತರಬೇಕಂತ ಎಲ್ಲ. ಈ ಕ್ರೀಡಾಕೂಟ ಸೋಲು ಗೆಲುವು ಮುಖ್ಯವಲ್ಲ, ಈ ಗೆಲುವನ್ನು ನಾಳೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟಕ್ಕಾಗಿ ಗಂಗಾವತಿ ತಾಲೂಕು ಗಂಗಾವತಿ ಹೆಸರು ತರಬೇಕು ಅಂತ ಹೇಳಿ ಎಲ್ಲರಿಗೆ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ಹೇಳಿ. ನಾನು ಕೂಡ ಕ್ರೀಡಾಪಟನೆ, ನನ್ನ ಗುರುಗಳು ಇರ್ತಾರೆ, ಇಬ್ಬರು ಇದ್ದಾರೆ, ನಾನು ಕೂಡ ರಾಜ್ಯ ಕ್ರೀಡಾಪಟು ಕೂಡ. ನನ್ನ ಕ್ರೀಡಾ ಅಂದ್ರೆ ಬಲ್ಲೇಶಿತ, ನನ್ನ ಗುರುಗಳು ಇಲ್ಲೇ ಇದ್ದಾರೆ. ನಾನು ಕೂಡ ಚಿತ್ರದುರ್ಗದಲ್ಲಿ 1998 ಚಿತ್ರದುರ್ಗದಲ್ಲಿ ನಾನು ಕೂಡ ಹೋಗಿ ನಿಮ್ಮ ತರ ಇವ್ರು ಬಹಳ ಬಹಳ ಉಡಾಳ ಅಂತಾರೆ ನಮ್ಮ ಆಡುಭಾಷೆ ಉಡಾಳ, ನಮ್ಮ ಗುರುಗಳು ಜೊತೆಗಿದ್ದಾರೆ, ಅದು ಕೂಡ ನೆನಪು ಮಾಡಿದ್ವಿ. ಜಸ್ಟ್ ಈಗ್ತಾರೆ ಒಂದು ಕಾರ್ಯಕ್ರಮ ಇರ್ತದೆ, ಮೊಬೈಲ್ ಹಚ್ಕೊಂಡು ಡ್ಯಾನ್ಸ್ ಮಾಡಕ್ಕೆ ಅಂತ ಮಾಡ್ತಾ ಇದ್ದೆ ನಾನು. ಅಲ್ಲಿ ಬಿದ್ದು ಬಲ್ಗೆ ಮುರಿದು ಕೈ ಬಲ್ಗೆ ಮುರಿದು ಕೂಡ ನಾನು ಸಾರು ಇಲ್ಲಿಂದ ಗಂಗಾವತಿಯಿಂದ ಜಿಲ್ಲಾ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ಕರೆದಂತ ಅವ್ರ ಹೆಸರು ಕೆಡದಾಗ್ಬಿಡು ಅಂತೇಳಿ ನಾನು ಎಡಗೈಯಿಂದ ಬಲ್ಲೆ ಸಿದ್ಧ ಮಾಡಿದೆ. ಅಲ್ಲಿ ಕೂಡ ನಾನು 3 ಸ್ಥಾನ ಪಟ್ಟೆ ನಾನು ಎಡಗೈ ಲೆಫ್ಟ್ ಇಂದ ದುರ್ಗದಲ್ಲಿ.
ಹಂಗಾಗಿ ತಾಲೂಕು ಕೂಡ ನಮ್ಮ ಫಸ್ಟ್ ಒಂದು ತಂದೆ ತಾಯಿ ಹೆಸರು ಮತ್ತು ಗುರುಗಳು ತಾಲೂಕ ಮತ್ತು ಜಿಲ್ಲಾ ಅಂತ ಹೇಳಿ ತಾವು ಒಂದು ಮನಸ್ಸಲ್ಲಿ ಇಟ್ಕೊಂಡು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ನಮ್ಮ ಕರ್ನಾಟಕ ಕೊಪ್ಪಳ ಗಂಗಾವತಿ ಅಂತೇಳಿ ಹೆಸರು ತರಬೇಕು, ಅಲ್ಲಿ ಹೆಸರು ತರಬೇಕಂತ. ಇವತ್ತು ಕ್ರೀಡೆ ಬಹಳ ಮುಖ್ಯವಾದಂತ ಒಂದು ನಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ಆರೋಗ್ಯ ದೃಷ್ಟಿಯಿಂದ ಇರಲಿ, ಜೊತೆಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಂತ ಏನಾದರೂ ಶಕ್ತಿ ಇದ್ರೆ ಅದು ಕ್ರೀಡೆಯಲ್ಲಿ ಅನ್ನುವಂತ ಮಾತನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಆದ ಕಾರಣ ತಾವೆಲ್ಲರೂ ಸಹಿತ ಭಾಗವಹಿಸೋದ್ರ ಜೊತೆಗೆ ಚೆನ್ನಾಗಿ ಆಟವಾಡಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರೋದ್ರ ಜೊತೆಗೆ ಈಗಾಗಲೇ ಅನೇಕರು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಲ್ಲರಿಗೂ ಹೇಳಿದಾಗೆ ಏನು ರಾಜ್ಯ ಸರ್ಕಾರದಿಂದ ಈ ಕ್ರೀಡೆಗೆ ಕ್ರೀಡಾ ಏನು ವಿಶೇಷವಾಗಿ ಹೆಚ್ಚಿನ ಅನುದಾನ ಕೊಡುವಂತ ತನ್ನುವಂತ ಒಂದು ಕಾರ್ಯವನ್ನ ಈಗಾಗಲೇ ನನಗೂ ಗೊತ್ತಿತ್ತು, ಆದ್ರೂ ಸಹಿತ ಬರಲಿಂದ ಸುಮ್ಮನೆ ಇದ್ದೆ. ಈಗಾಗಲೇ 1.5 ಕೋಟಿ ರೂಪಾಯಿ ಅನುದಾನ ಇಂದೋರ್ ಕೋರ್ಟ್ಗೆ ಸರ್ಕಾರದಿಂದ ಮಂಜೂರಾಗಿದೆ ಅನ್ನುವಂತ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆದ ಕಾರಣ ನಾನು ಎಲ್ಲ ಕ್ರೀಡಾಪಟುಗಳಲ್ಲಿ ಒಂದು ಎಲ್ಲರೂ ಸಹಿತ ಬಂದಂತ ಹಣವನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವುದರ ಮುಖಾಂತರ ನಮ್ಮ ಕ್ರೀಡಾ ಅಧಿಕಾರಿಗಳು ಏನಿದ್ದಾರೆ ಆ ಕಾರ್ಯ ಮಾಡಬೇಕು, ಮತ್ತು ಅದೇ ರೀತಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕಾರ್ಯ ಮಾಡ್ರಿ ಅನ್ನುವಂತ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಇವತ್ತು ಯುವಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕಾಗಿದೆ.